नमस्कार इदु राज्यद पर ध्वनियत्तुव जनदनि नानु प्रभु नम्म राज्यदल्लि साविरारु सरकारी शालेगळिदावे सरकारी प्राथमिक शाले मत्तु प्रौढशालेगळु आदरे अल्लिरुवंतह व्यवस्थे मूलभूत सौलभ्यगळु ಸರಿಯಾಗಿ ಸಿಗ್ತಾ ಇದೆಯಾ ಇಲ್ವಾ ಅನ್ನುವಂತ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡಿದಾಗ ಇಡಿ ರಾಜ್ಯಾದ್ಯಂತ ಬೇಡ ನಮಗೆ ಗೊತ್ತಿದೆ ಪ್ರತಿ ವರ್ಷವೂ ಕೂಡ ಎಷ್ಟು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಆದರೂ ಕೂಡ ಮಕ್ಕಳು ಶಾಲೆಗೆ ಬರೋಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಪೋಷಕರು ಕೂಡ ಶಾಲೆಗೆ ಕಳಿಸ್ಕೊಡ್ತಾ ಮನಸ್ಸು ಮಾಡ್ತಾ ಇಲ್ಲ ಖಾಸಗಿ ಶಾಲೆಗಳ ಮುಖ ಮಾಡ್ತಾ ಇದ್ದಾರೆ ಕಾರಣ ಯಾಕೆ ಅಂತ ನೋಡಿದಾಗ ಅವ್ಯವಸ್ಥೆಗಳ ಆಗರವಾಗಿ ಬಿಟ್ಟಿದಾವೆ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬೇರೆ ಬೇರೆ ಯೋಜನೆಗಳಿಗೆ ಹಣವನ್ನ ಬಿಡುಗಡೆ ಮಾಡುತ್ತೆ ಆದರೆ ನಮ್ಮ ಸರ್ಕಾರಿ ಶಾಲೆಗಳು ಅವನತಿ ಹಂತವನ್ನ ತಲುಪ್ತಾ ಇದ್ದಾವೆ ಇನ್ನೊಂದು ಸ್ವಲ್ಪ ವರ್ಷಗಳು ಉರುಳಿದ್ರೆ ಸಾಕು ಓ ಇದು ಸರ್ಕಾರಿ ಶಾಲೆ ಇಲ್ಲಿ ಇತ್ತಂತೆ ಇಲ್ಲಿ ಸರ್ಕಾರಿ ಮಕ್ಕಳು ಅಂದ್ರೆ ಶಾಲೆಯಲ್ಲಿ ಸರ್ಕಾರಿ ಮಕ್ಕಳು ಓದ್ತಾ ಇದ್ದರಂತೆ ಸರ್ಕಾರಿ ಶಾಲೆಯಲ್ಲಿ ಅನ್ನುವಂತ ಒಂದು ಪರಿಸ್ಥಿತಿ ಉದ್ಭವ ಆಗೋದು ಅದು ಖಂಡಿತ ಯಾಕಂತ ಹೇಳಿದ್ರೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ದರೆ ಅಸಡ್ಡೆ ಬೇಜವಾಬ್ದಾರಿ ಮತ್ತು ಖಾಸಗಿ ಶಾಲೆಗಳ ನಡುವಿನ ಒಪ್ಪಂದಗಳು ಯಾಕಂತ ಹೇಳಿದ್ರೆ ಅವರಿಗೆ ಅನುಕೂಲ ಮಾಡಿ ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಹೋಗದೇ ಇರುವಂತ ಉದ್ದೇಶದಿಂದ ಬೇಕು ಅಂತಲೇ ಸೌಲಭ್ಯಗಳನ್ನು ಕೊಡುತ್ತಾ ಇಲ್ವಾ ಅನ್ನುವಂತ ಅನುಮಾನ ನಮ್ಮದು ಶಿಕ್ಷಣ ಸಚಿವರೇ ಸರ್ಕಾರಿ ಶಾಲೆಯ ಈ ದುಸ್ಥಿತಿಯನ್ನು ಮೇ ನೋಡಿ ಇದು ಮಂಡ್ಯದ ಸರ್ಕಾರಿ ಶಾಲೆಯ ಅವ್ಯವಸ್ಥೆಯ ಸ್ಟೋರಿ ಸಮಸ್ಯೆಗಳ ಆಗರವಾಗಿದೆ ಮಂಡ್ಯದ ಕುಲಿಕೆರೆ ಗ್ರಾಮದ ಶಾಲೆ ಕುಲಿಕೆರೆ ಅನ್ನುವಂತ ಗ್ರಾಮ ಅಲ್ಲಿರುವಂತ ಶಾಲೆ ಮಕ್ಕಳಿದ್ದಾರೆ ಆದರೆ ಕೊಠಡಿ ಇಲ್ಲ ನೆಲದಲ್ಲೇ ಪಾಠ ಕೇಳುವಂತ ಪರಿಸ್ಥಿತಿ ಬಿಸಿಲು ಮಳೆ ಚಳಿ ಎನ್ನದೆ ಕಲ್ಲು ಮಣ್ಣಿನ ನೆಲದಲ್ಲಿ ಮಕ್ಕಳಿಗೆ ಪಾಠ ಹೇಳಿ ಕೊಡಲಾಗ್ತಾ ಇದೆ ಒಂದರಿಂದ 7ನೇ ತರಗತಿವರೆಗೆ 300 ಕ್ಕೂ ಹೆಚ್ಚು ಮಕ್ಕಳಿರುವಂತ ಶಾಲೆ 300 ಮಕ್ಕಳಿದ್ದಾರೆ ಅಂತಂದ್ರೆ ಗ್ರೇಟ್ ಒಳ್ಳೆಯ ಒಂದು ಮಕ್ಕಳ ಸಂಖ್ಯೆ ಇದೆ ಹಾಜರಾತಿ ಈ ಬಗ್ಗೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಶಾಲೆ ಅಭಿವೃದ್ಧಿಪಡಿಸಿ ಶಾಲೆ ಉಳಿಸುವಂತೆ ಗ್ರಾಮಸ್ಥರು ಪೋಷಕರು ಮನವಿನ ಮಾಡಿಕೊಳ್ಳುತ್ತಾ ಇದ್ದಾರೆ ಖಾಸಗಿ ಶಾಲೆ ಬಿಟ್ಟು ಸರ್ಕಾರಿ ಶಾಲೆ ಉಳಿಸಲು ಈಗ ಗ್ರಾಮಸ್ಥರು ಮುಂದಾಗಿದ್ದಾರೆ ಇನ್ನಾದರೂ ಮೂಲಭೂತ ಸೌಕರ್ಯ ಒದಗಿಸೋಕೆ ಸರ್ಕಾರ ಮುಂದಾಗುತ್ತಾ ಅಥವಾ ಗ್ಯಾರಂಟಿ ಗುಂಗಲ್ಲೇ ಮುಳುಗೋಗುತ್ತಾ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ರಾಜ್ಯ ಸುತ್ತುವುದಲ್ಲ ರಾಜ್ಯ ಸುತ್ತಿ ಎಲ್ಲೆಲ್ಲಿ ಶಾಲೆಗಳು ಅವನತಿ ಹಂತವನ್ನು ತಲುಪ್ತಾ ಇದ್ದಾವೆ ಮಕ್ಕಳ ಹಾಜರಾತಿಯಲ್ಲಿ ಕಡಿಮೆ ಇದೆ ಎಲ್ಲಿ ಕೊಠಡಿಗಳು ಬೇಕಾಗಿದೆ ನೋಡಿ ಈ ದೃಶ್ಯ ನೋಡಿದ್ರೆ ಕರಳಚೂರು ಅನ್ನುತ್ತೆ ನಮ್ಮದು ನಾವೇನು ಗುರುಕುಲ ವ್ಯವಸ್ಥೆಯಲ್ಲಿ ಇದೀವಾ ಈ ಹಿಂದೆ ನೂರಾರು ವರ್ಷಗಳ ಹಿಂದೆ ಗುರುಕುಲ ವ್ಯವಸ್ಥೆ ಇತ್ತಂತೆ ಮರದ ಕೆಳಗಡೆ ಪಾಠ ಮಾಡ್ತಿದ್ರಂತೆ ಅಲ್ಲ ಇದು ಆ ವ್ಯವಸ್ಥೆನ ಹಾಗಾದರೆ ನಾವು ಇದರ ಮಧ್ಯೆ ಬದುಕ್ತಾ ಇದೀವಾ ನೆಲದಲ್ಲೇ ಪಾಠ ಕೇಳಬೇಕಾದಂಥ ಪರಿಸ್ಥಿತಿ ಖಾಸಗಿ ಶಾಲೆಯಲ್ಲಿ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ರೀ ಪಾಪ ಆ ಮಕ್ಕಳು ಐಷಾರಾಮಿ ಬಂಗಲೆಯಲ್ಲಿ ಎಸಿ ರೂಮ್ನಲ್ಲಿ ಉತ್ತಮವಾದಂಥ ವಾತಾವರಣದಲ್ಲಿ ಪಾಠ ಕೇಳಬೇಕು ನಮ್ಮ ಮಕ್ಕಳು ಶೌಚಾಲಯ ನೋಡಿ ತುಂಬ ಹೋಗಿದೆ ಗ್ರೌಂಡ್ ನೋಡಿ ಆಟ ಆಡೋಕ್ಕಾಗ್ತಾ ಇಲ್ಲ ಇದು ಶಾಲೆನ ಹಾಳು ಕೊಂಪೆನ ಜಾಗ ಇದೆ ಎಲ್ಲ ಇದೆ ಆದರೆ ಮೂಲಭೂತ ಸೌಕರ್ಯಗಳಿಲ್ಲ ಕುಡಿಯೋಕೆ ನೀರಿಲ್ಲ ಅದರಲ್ಲೂ ವಿದ್ಯುತ್ ಅಂತ್ರು ಪದೇ ಪದೇ ಕೈ ಕೊಡ್ತಾನೆ ಇರುತ್ತೆ ಅಲ್ಲೆಲ್ಲ ತ್ಯಾಜ್ಯ ಯಾವ ರೀತಿ ಸಂಗ್ರಹ ಆಗಿದೆ ನೋಡಿ ಕಾಂಪೌಂಡ್ ಸುತ್ತಮುತ್ತ ಇದು ದನದ ಕೊಟ್ಟಿಗೆ ಆಗ್ತಾ ಇದೆ ಇದು ಇವರು ಮಕ್ಕಳಿಗೆ ಹಿಂಗಾಗುತ್ತಾ ಉದಾಹರಣೆಗಳಿದೆಯಾ ಇತಿಹಾಸದಲ್ಲಿ ಯಾರಾದರೂ ಒಬ್ಬ MLA MP ಮಗ ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾನೆ ಅನ್ನೋದನ್ನು ತೋರಿಸ್ಕೊಡಿ ಚಾಲೆಂಜ್ ಮಾಡ್ತಿದ್ದ ನಿಮಗೆ ಅಥವಾ ಅಧಿಕಾರಿ ಮಗ ಅಧಿಕಾರಿ ಅಂದರೆ ಸಣ್ಣ ಪುಟ್ಟ ಅಧಿಕಾರಿ ಅಲ್ಲ ದೊಡ್ಡ DDP ಅಥವಾ BO ಅಧಿಕಾರಿ ಮಗ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಅನ್ನೋದನ್ನು ಎಲ್ಲಾದರೂ ರೆಕಾರ್ಡ್ ಇದ್ರೆ ಕೊಡಿ ಕಟ್ಟಡ ಕಾಮಗಾರಿ ಇನ್ನೂ ಕೂಡ ಅದು ಪೂರ್ಣಗೊಂಡಿಲ್ಲ ಅದಕ್ಕೆ ಅಡಿಪಾಯ ಹಾಕಿದ್ದಾರೆ ಹಾಗೆ ಬಿಟ್ಟಿದ್ದಾರೆ ಒಂದು ಸರ್ಕಾರಿ ಶಾಲೆ ಉಳಿತು ಅಂತ ಹೇಳಿದ್ರೆ ನೂರಾರು ಬಡ ಮಕ್ಕಳ ಭವಿಷ್ಯವನ್ನು ಉದ್ಧಾರ ಮಾಡ್ದಂಗೆ ಆಗುತ್ತೆ ಎಲ್ಲ ನಿಮ್ಮ ಥರದವ್ರು ಇರೋಲ್ಲ ಇಲ್ಲಿ ಖಾಸಗಿ ಶಾಲೆಗಳಿಗೆ ಹೋಗಬೇಕು ಅಂದರೆ ಲಕ್ಷ ಲಕ್ಷ ಫೀಸ್ ಬೇಕಾಗುತ್ತೆ ನಮ್ಗೆ ಕಟ್ಟೋಕ್ಕಾಗಲ್ಲ ಸರ್ಕಾರಿ ಶಾಲೆಯಲ್ಲಿ ನಾವು ಮಕ್ಕಳನ್ನ ಕಲಿಸ್ತೀವಿ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ರೀ ಅವರೆಲ್ಲ ವ್ಯಾಲ್ಯೂಡ್ ಒಳ್ಳೆಯ
प्रतिभावंत शिक्षक खासगी शाले अदिंत दुपटू और नॉलेज शिक्षण को तक प्रयोजन इलाटी अंदमे मुन्नूरक्किंत हेच्चु मक्कळ भविष्य डोलायमानवागिदे अल्ल ओंदु कट्टड कट्टकोडक्कागता इल्वा यारु हेळरे इल्वा केळरे इल्वा जनप्रतिनिधिगळु अंत अनिस्कोंडु इल्लिवरेगू आरिस्कोंडु बंद्रु ये एष्टु खर्च आगिबिडुत्ते एन्न सावरारु कोटिन ई गृहलक्ष्मी खर्च आदंग आगुत्ता एल्लवू कूड 15 20 लक्षदल्लि मुगिदु होगुवंत ओंदु कट्टड हागागि ಈಗ ಅವರಿಗೆ ಪಾಠ ಕೇಳುವಂತ ದುರ್ದೈವ ಅವರಿಗೆ ಶಿಕ್ಷಕರಿಗೆ ಪಾಠ ಮಾಡಲೇಬೇಕು ಅವರ ಕರ್ತವ್ಯ ಅವರ ಸೇವೆಯನ್ನು ಸಲ್ಲಿಸಲೇಬೇಕು ನೋಡಿ ಬೀದಿಗೆ ಬಂದು ಕಲಿಬೇಕು ಅವರು ನಮ್ಮ ಸ್ಕೂಲ್ ಗೆ ಸರ್ ಇನ್ ಎಲ್ಡ್ ಬಿಲ್ಡಿಂಗ್ ಕಟ್ಸಿಕೊಡಬೇಕು ಸರ್ ವಾಶ್ರೂಮ್ ಇದನ್ನು ಕಟ್ಸಿಕೊಡಬೇಕು ಸರ್ ಹೆಣ್ಣು ಮಕ್ಕಳಿಗೂ ಕಟ್ಸಿಕೊಡಬೇಕು ಗಂಡು ಮಕ್ಕಳಿಗೂ ಕಟ್ಸಿಕೊಡಬೇಕು ಸರ್ ಆಮೇಲೆ ಎಲ್ಡ್ ಕಟ್ಟಡ ಕಟ್ಸಿಕೊಡಬೇಕು ಸರ್ ಸಿಎಂ ಸರ್ ಅದನ್ನ ನಾವು ಕೋರ್ಕತೀವಿ ಸರ್ ಆಮೇಲೆ ಮಳೆ ಬತ್ತುದೆ ಸರ್ ವಾಶ್ರೂಮ್ ಗೆಲ್ಲ ಇದಾಯ್ತುದೆ ಒಂದು 4-5 ವಾಶ್ರೂಮ್ ಕಟ್ಸಿಕೊಡಬೇಕು ಎಲ್ಡ್ ಇದ್ ಕಟ್ಸಬೇಕು ಕಟ್ಟಡಗಳು ಕಟ್ಕೊಡಿಸಬೇಕು ಶಾಲಾ ಕಟ್ಟಡನ ಕಟ್ಸಿಕೊಡಬೇಕು ಸರ್ ತರಗು ಬಿಸಿಲು ಬಂದಾಗ ಅವ್ರಿಗೂ ಹಿಂಸೆ ನಮಗೂ ಹಿಂಸೆ ಆಮೇಲೆ ಮಳೆ ಬಂದಾಗ ಅವ್ರಿಗೂ ಹಿಂಸೆ ನಮಗೂ ಹಿಂಸೆ ಅಲ್ಲೂ ಸರ್ ಆಮೇಲೆ ಮಳೆ ಬಂದಾಗ ಇತ್ತು ಹೊಡಿತೆ ಅವಾಗ ನಮಗೆ ತುಂಬಾ ತೊಂದರೆ ಆಗುತ್ತೆ ಸರ್ ನಮಗೆ ರೂಮ್ಗಳ ಸಮಸ್ಯೆ ಸರ್ ಹೊರಗಡೆ ಕೂತಿರ್ತೀವಿ ಸರ್ ತಾರ್ಪನ್ ಮೇಲೆ ಸರ್ ಅದರಿಂದ ಸರ್ ನಮಗೆ ಮಳೆ ಬಂದಾಗ ಎದ್ದೋಡಬೇಕಾಗುತ್ತೆ ಸರ್ ಹುಳಗಳೆಲ್ಲ ಬಂದು ಕತ್ತವೆ ಸರ್ ಒತ್ತುತ್ತದೆ ಸರ್ ಬಿಸಿಲಿಂದ ನಾವು ಬಿಸಿಲು ಸರ್ ಒಣಗ್ತಾ ಇರ್ತೀವಿ ಸರ್ ಸರ್ಗೂ ಪಾಠ ಮಾಡೋಕ್ಕಾಗಲ್ಲ ಸರ್ ನಾವು ಪಾಠ ಕೇಳೋಕ್ಕಾಗಲ್ಲ ಸರ್ ಅದರಿಂದ ನಮಗೆ ಎರಡು ರೂಮ್ ಬೇಕೇ ಬೇಕು ಸರ್ ನಾವು ಸಿದ್ದರಾಮಯ್ಯ ಅವರಿಗೆ ಕೇಳ್ಕರೋದೆ ಇದು ಮಳೆ ಬರುತ್ತೆ ಅವಾಗೆಲ್ಲ ಕ್ಲಾಸ್ ರೂಮ್ಗಳಿಗೆ ಹೋಗಬೇಕಾಯ್ತದೆ ಅವರು ಪಾಠ ಮಾಡ್ತಾ ಇರ್ತಾರೆ ಇಂಟ್ರೆಸ್ಟಿಂದ ಅವಾಗ ನಾವು ಹೋದಾಗ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ನಮಗೂ ಪಾಠ ಕೇಳೋಕ್ಕಾಗಲ್ಲ ಆಚೆ ಇದ್ದಾಗ ಬಿಸಿಲು ಬಂದಾಗ ನಾವೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಹಿಂಸೆ ಆಗ್ತಾ ಇರ್ತದೆ ಸರ್ ಇಂಟ್ರೆಸ್ಟಿಂದ ಪಾಠ ಮಾಡ್ತಾ ಇರ್ತಾರೆ ಆಚೆ ಕೂತಿದ್ರೆ ಆ ಕಡೆ ಈ ಕಡೆ ನೋಡ್ಕೊ ಕೂತಿರ್ತಾರೆ ಎಲ್ಲ ಪಾಠ ಮಾಡೋಕೆ ಅವ್ರಿಗೂ ಇಂಟ್ರೆಸ್ಟ್ ಉಂಟಾಗುತ್ತೆ ಎಲ್ಲ ತೊಂದರೆ ಆಗುತ್ತೆ ಎರಡು ರೂಮ್ ಕಟ್ಟಿಸ್ಕೊಳ್ಬೇಕು ಸರ್ ಅವ್ರಿಗೊಂದು ನಮಗೊಂದು ಬೇಕು ನಾವು ಇಬ್ಬರು ಆಚೆ ಕೂತ್ಕೊತೀವಿ ಅದಕ್ಕೆ ಮಳೆ ಬರುತ್ತೆ ನಮ್ಮದು ಸ್ಕೂಲು ಸಿಕ್ಕಾಬಟ್ಟೆ ಹುಡುಗರು ಜಾಸ್ತಿ ಸಂಖ್ಯೆ ಐತೆ ಇಲ್ಲಿ ಕೊಠಡಿ ಪ್ರಾಬ್ಲಮ್ ಐತೆ ಶೌಚಾಲಯ ಪ್ರಾಬ್ಲಮ್ ಐತೆ ಇಲ್ಲಿ ಅಧಿಕಾರಿಗಳಿಗೆಲ್ಲ ಎಲ್ಲ ಮನವಣಿ ಎಲ್ಲ ಕೊಟ್ಟೈತೆ ಅರ್ಜಿ ಎಲ್ಲ ಕೊಟ್ಟವ್ರೆ ಎಲ್ಲ ಆಗೈತೆ ಇಲ್ಲಿ ಹೆಂಗೆ ಅಂದರೆ ನೀವೇ ನೋಡ್ತಾ ಇದ್ದೀರಾ ಎಲ್ಲಿ ಸ್ಕೂಲು ಇಲ್ಲಿ ಮಳೆ ಊದೈತೆ ಇವತ್ತು ಮಳೆ ಊದು ಇಷ್ಟು ನಮ್ಮ ಸ್ಕೂಲ ಮಕ್ಕಳು ಈಚ್ ಕುಣಿಸಿ ಓದುವಂಥ ಪರಿಸ್ಥಿತಿ ನಮಗೆ ಬಂದೈತೆ ಇವಾಗ ನಾವೆಲ್ಲ ಇದಕ್ಕೆ ಕಳಿಸ್ಬೇಡಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿ ಅಂತ ಅಂತಾರೆ ಇವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸೋಕ್ಕೂ ನಮಗೆ ಈ ಪ್ರಾಬ್ಲಮ್ ಆಗೈತೆ ಹೆಂಗೆ ಸರ್ ನಾವು ಮಾಡೋದು ಇವಾಗ ಯಾರು ಅಧಿಕಾರಿಗಳು ನಮಗೆ ಉಳಿಕೆರೆಗೆ ಏನು ಸೌಲಭ್ಯ ಕೊಡ್ತಾ ಇಲ್ಲ ಶೌಚಾಲಯ ಇಲ್ಲ 7ನೇ ಕ್ಲಾಸ್ ಮಕ್ಕಳು ಹೆಣ್ಮಕ್ಳು ಬೀದಿಲಿ ಹೋಗಿ ಇಟ್ಕೋಹಂಗಾಗೈತೆ ಇವಾಗ ಪರಿಸ್ಥಿತಿ ಹಂಗಾಗೈತೆ ಎತ್ತಿಂದ ಒಂದು ಅನುದಾನ ಅನ್ನೋದೇ ಇಲ್ಲ ಉಳಿಕೆರೆಗೆ ಸ್ಕೂಲ್ಗೆ 180 ಮಕ್ಕಳಿದ್ದಾರೆ ಇವಾಗ 4 ಕೊಠಡಿ ಇದೆ ಏನಕ್ಕೆ ಸಾಕಾಯ್ತಾರೆ ಸರ್ ಏನು ಕೊಡ್ತಾ ಇಲ್ಲ ಸರ್ ನಮಗೆ ಸೌಲಭ್ಯನೇ ಇಲ್ಲ ಸರ್ ಇಲ್ಲಿ MLA ಈಗ MLA ಆಗೋರಾಗ ಸರ್ ಇವಾಗ ಹಿಂದೆ MLA ಆಗಿದ್ದಾಗ ಏನೂ ಮಾಡಲಿಲ್ಲ ಈಗ ಬಂದಿರೋ MLAಗಳಿಗೆ ಈಗ ಹೇಳ್ತಾ ಇದ್ದೀವಿ ಸರ್ ಮಾಡ್ತೀನಿ ಅಂತಾರೆ ಇನ್ನೂ ಅವರು ಇದಕ್ಕೆ ಅಷ್ಟು ಇದು ತಗೊಂಡಿಲ್ಲ ಅವ್ರು ಮಾಡ್ತಾರೆ ಸರ್ ಗಮನಕ್ಕೆ ಬಂದಿಲ್ಲ ಇವಾಗ ಗಮನಕ್ಕೆ ಇವಾಗ ಒಂದು ಈಗ ರೀಸೆಂಟಾಗಿ ಗಮನಕ್ಕೆ ಹಾಕಿದ್ದೀವಿ ಸರ್ ಇವೆಲ್ಲ ಶೌಚಾಲಯ ಮಾಡಬೇಕು ಸರ್ ಅಂತ ಎಲ್ಲ ಶೌಚಾಲಯದೇ ದೊಡ್ಡ ಪ್ರಾಬ್ಲಮ್ ಆಗೈತೆ ಸರ್ ಇವಾಗ ಇಲ್ಲಿ ಶೌಚಾಲಯ ಆಗೈತೆ ಅಂದ್ಬಿಟ್ಟು ಇದ್ಕೊಟ್ರು ನಾವು TMC ಮೆಂಬರ್ಗಳೇ ಆದರೂ ಇಲ್ಲಿ ಶೌಚಾಲಯ ಮಾಡ್ತೀವಿ ಅಂದ್ಬಿಟ್ಟು ದೇಶಮಠ ಹಾಕೋರೆ ದೇಶಮಠ ದುಡ್ಡನ್ನೇ ತಿನ್ಕೊಂಡವ್ರೆ ಇಂಜಿನಿಯರ್ಗಳು ಅಂತ ಹೇಳ್ತಾರೆ ಇಂಜಿನಿಯರ್ ತಿಂದಿದ್ದಾರೋ ಕಾಂಟ್ರಾಕ್ಟೇ ತಿಂದಿದ್ದಾರೋ ದೇವರೊಬ್ಬಂಗೆ ಗೊತ್ತೋ ಅದು ಗೊತ್ತಿಲ್ಲ ಇಲ್ಲಿ ಶೌಚಾಲಯದ ದೊಡ್ಡ ಪ್ರಾಬ್ಲಮ್ ಆಗೈತೆ ಕೊಠಡಿದು ಪ್ರಾಬ್ಲಮ್ ಆಗೈತೆ ಸರ್ ಇಲ್ಲಿ ಮಕ್ಕಳು ಬೀದಿಲಿ ಓದ್ತಾರೋ ಮಠ ಆಗೈತೆ ಸರ್ ಇವಾಗ ಇವಾಗ ಬಿಸಿಲು ಬಂದರೆ ಮಳೆ ಬರಲಿ ಈಚೆ ಓದಿಸ್ಬೇಕು ಸರ್ ಅವರು ಆ ಮಠ ಆಗೈತೆ ಇವಾಗ ಏನೋ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಗ್ರಾಮಸ್ಥರಿದ್ದಾರೆ ಶಂಕರ್ ಅವರು ಶಂಕರ್ ಅವರು ನಮಸ್ಕಾರ ಸರ್ ಶಂಕರ್ ನೋಡ್ತಾ ಇದ್ದೀವಿ ನಾವು ಒಳ್ಳೆಯ ಪಾಠ ಪ್ರವಚನಗಳು ನಡೀತಾ ಇದೆ ನಿಮ್ಮ ಶಾಲೆಯಲ್ಲಿ ಮಕ್ಕಳಿದ್ದಾರೆ ಒಳ್ಳೆಯ ಅಲ್ಲಿ ಸಂಖ್ಯೆ ಇದೆ ಮಕ್ಕಳದ್ದು ಆದರೆ ವ್ಯವಸ್ಥೆಗಳಿಲ್ಲ ಸೌಕರ್ಯಗಳಿಲ್ಲ ಎಷ್ಟು ವರ್ಷಗಳಾಯ್ತು ಸರ್ ಈ ರೀತಿ ಪರಿಸ್ಥಿತಿಯಾಗಿ 3 ವರ್ಷ ಆಯಿತು ಸರ್ 3 ವರ್ಷ ಅಲ್ಲ ಯಾರು ಕಣ್ಣಿಗೂ ಕಾಣಿಸಿಲ್ವಾ ಅಥವಾ ಕಣ್ಣಿದ್ರು ಕುರುಡ್ರ ಅಂತ ಅಧಿಕಾರಿಗಳು ಸರ್ ಕುರುಡ್ರೇ ಆಗಿದ್ದಾರೆ ಸರ್ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ಬಂದು ನೋಡ್ತಾರೆ ಹೋಯ್ತಾರೆ ಸರ್ ಕುರುಡ್ರೇ ಆಗಿದ್ದಾರೆ ನೋಡು ನೋಡು ಕುರುಡ್ರೇ ಆಗಿದ್ದಾರೆ ಈಗ ಏನು ಸರ್ ಈಗ ಹೌದು ಏನು ವ್ಯವಸ್ಥೆ ಸರ್ ಏನು ಸೌಕರ್ಯಗಳು ಆಗಬೇಕಾಗಿದೆ ಈಗ ಸರ್ ಶೌಚಾಲಯ ಇಲ್ಲ ಓಕೆ
ಈಗ ಏಳನೇ ಕ್ಲಾಸ್ ಅಂತ ಮಟ್ಟ ಬಂದಾಗ ಮೆಚರ್ಡ್ ಆಗ್ತವೆ ಹುಡುಗರು. ಹೌದು 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 ಹೌದು. ಅವ್ರಿಗೆ ಒಂದು ಶೌಚಾಲಯ ಇಲ್ಲ ಸರ್, ಬೀದಿಲಿ ಹೋಗ್ತಾ ಇದಾರೆ, ಒಂದ್ ಬೇಲಿ ಮರೆಯಲ್ಲಿ ಹೋಗುವಂತ ಪರಿಸ್ಥಿತಿ ಬಂದೈತೆ. ನಿಜ ನಿಜ ನಿಜ. ಈ ಪರಿಸ್ಥಿತಿ ಆಗೈತೆ ಸರ್. ಆಮೇಲೆ ಕೊಠಡಿ ಇಲ್ಲ ಸರ್, ಈಚೆ ಕುಣಿಸ್ಕೊಂಡು ಪಾಠ ಮಾಡ್ಬೇಕು ಸರ್. ಬಿಸಿಲು ಮಳೆ ಅಂದನೆ ಪಾಠ ಮಾಡ್ಬೇಕು ಸರ್. ಸರ್ ನಾನು ಅದೇ ಹೇಳ್ತಾ ಇದ್ದೆ, ಈಗ ನಮ್ಮ ಜನಪ್ರತಿನಿಧಿಗಳು ರಾಜಕಾರಣಿಗಳು ಇರ್ತಾರಲ್ಲ ಸರ್, ಆಮೇಲೆ ಈ ಮೇಲಾಧಿಕಾರಿಗಳು ಇರ್ತಾರಲ್ಲ, ಅವ್ರ ಮಕ್ಕಳು ಯಾರಾದ್ರೂ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರಾ, ಅವ್ರಿಗೆ ಕಷ್ಟ ಗೊತ್ತಿರಲ್ಲ ಸರ್ ಇದೆಲ್ಲ ಅಲ್ವಾ? ಎಲ್ಲಿ ಸರ್ ಅವ್ರು ಓದ್ತಾರ ಸರ್ ಈ ಪರಿಸ್ಥಿತಿಲಿ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವ್ರ ನಮ್ ಪರಿಸ್ಥಿತಿಲಿ ಓದಕ್ ಆಯ್ತದ ಸರ್? ಅವ್ರು ಅವ್ರ ಸಂಬಳ ತಗೊಂತಾರೆ, ಎಲ್ಲೆಲ್ಲ ಎಜುಕೇಟೆಡ್ ಆಗಿ ಓದಿಸ್ತಾರೆ ಸರ್. ಹೌದು, ನಾವು ಬಡವ್ರ ಮಕ್ಳು ನಾವು ಓದಿಸ್ಬೇಕಲ್ಲ ಸರ್. ನಮ್ಗೆ ಹೆವಿ, ನಮ್ಗೆ ನಮ್ಗೆ ಹೆಣ್ಮಕ್ಳು ನಮ್ಗೆ ಮನೇಲಿ ಬಂದು ಹೇಳ್ಕೊಂತವೆ ಸರ್, ಅಯ್ಯೋ ಅಯ್ಯೋ ಅಯ್ಯೋ, ವಿಧಿ ಪರಿಸ್ಥಿತಿ ಇಲ್ದೇನೆ ನಾವು ಇದ್ ಮಾಡ್ತಾರದು ಸರ್, ಓದ್ತಾರದು. ಬೇರೆ ಕಡೆ ಸೇರ್ಸಕ್ ವಿಧಿ ಇಲ್ಲ, ಇವರು ಸರ್ಕಾರಿ ಶಾಲೆ ಬೆಳೆಸಿ ಬೆಳೆಸಿ ಅಂತಾರೆ ಸರ್. ನಮ್ಮಂತೆ ಸಂಖ್ಯೆ ಹುಡುಗರು ಇರೋದು ಯಾವ ಸ್ಕೂಲಲ್ಲಿ ಇಲ್ಲ ಸರ್, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಕರೆಕ್ಟ್ ಸರ್, ಕರೆಕ್ಟ್. 300 ನಾನೇ ಶಾಕ್ ಆಗ್ಬಿಟ್ಟೆ. ನಾವೆಲ್ಲ ಗಮನಿಸ್ತೀವಿ 50, 60, 30 ಶಾಲೆನೆ ಎಷ್ಟು ಮುಚ್ಚಿ ಹೋಗ್ತಾ ಇದಾವೆ. ಬಟ್ ಹುಲಿಕೆರೆ ಗ್ರೇಟ್, ಈಗ 300 ಜನ ಇದಾರೆ ಅಂತಂದ್ರೆ ಮಕ್ಕಳು. ಹೌದು ಸರ್, ಇನ್ನು ಜನಸಂಖ್ಯೆ ಜಾಸ್ತಿ ಇದ್ರು ಸರ್ ಹುಡುಗರು. ಈ ಪರಿಸ್ಥಿತಿ ನೋಡಿ ಎಲ್ಲೆಲ್ಲ ಸೇರ್ಸ್ಕೊಂಡ್ರು ಸರ್. ಶಂಕರ್ ಅವರೇ, ಈಗ ಸರ್ ಈಗ TV5 ಕೂಡ ನಿಮ್ ಪರವಾಗಿ ನಾವು ಧ್ವನಿ ಎತ್ತಾ ಇದೀವಿ ಸರ್. ಶಿಕ್ಷಣ ಸಚಿವರು ಗಮನಕ್ಕೆ ತರ್ತೀವಿ, ಅಧಿಕಾರಿಗಳು ಗಮನಕ್ಕೆ ತರ್ತೀವಿ. ನಿಮ್ ಜೊತೆಗೆ ನಾವು ಸಿದ್ಧ ಆಗಿದ್ದೀವಿ. ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿಸ್ಲಿಕ್ಕೆ ನಮ್ಮಿಂದನೂ ಕೂಡ ಪ್ರಯತ್ನ ಆಗ್ತಿದೆ ಸರ್ ಈಗ ಲೈವ್ ಅಲ್ಲಿ ಸರ್. ಅದಕ್ಕೆ ಸರ್ ನಾವು ಅಷ್ಟು ಕೊಬ್ರಕೊಂಡು ನಾವು ಮಾಡ್ತಾ ಇರೋದು ಸರ್, ನಿಮ್ಮಿಂದ ಅಲ್ಲಿ ಅಂತ ಸರ್. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಸರ್ ಮಕ್ಳಿಗೆ ಇಲ್ಲಿ. ಈಚೆ ಕುತ್ಕೊಂಡ್ ಪಾಠ ಮಾಡಿಸ್ತಾರೆ ಅಂದ್ರೆ ಲೆಕ್ಕ ಮಾಡಿ ಸರ್, ಬಿಸಿಲು ಉರುಬಿಸಿಲು. ಈಗ ಒಂದು 7-8 ದಿನದಿಂದ ಮಳೆನೂ ಹೋಯ್ತೈತೆ ಸರ್. ಕೆಳಗಡೆ ಕೂತ್ಕೊಂಡು ಟಾರ್ಪಲ್ ಹಾಸ್ಕೊಂಡು ಪಾಠ ಮಾಡುವಂತ ಪರಿಸ್ಥಿತಿ ಬಂದೈತೆ ಸರ್ ನಮ್ಗೆ. ಎಸ್, ಥ್ಯಾಂಕ್ ಯು ಶಂಕರ್ ಮಾತಾಡಿದ್ದಕ್ಕೆ. ಈಗ ಸಿದ್ದೇಶ್ ಇದಾರೆ. ಸಿದ್ದೇಶ್ವರ ನಮಸ್ತೆ. ಸಿದ್ದೇಶ್ವರೇ ಹೇಳಿ 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 ಸರ್. ನಿಮ್ ಮಕ್ಕಳು ಓದ್ತಾ ಇದಾರೆ ಆ ಶಾಲೆಯಲ್ಲಿ ಈಗ? ಇಲ್ಲ ಸರ್, ನಾವು ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಉಳ್ಳೇನಳ್ಳಿ. ನಮ್ಗೆಲ್ಲ ಗೊತ್ತು ಸರ್, ಅದ್ರದ್ದು ಒಂದು ಆಗ್ಲೇ ಇದು ಕಾಂಪ್ಲಿಕೇಟ್ ಆಗಿ ನಡೀತಾ ಇದೆ ಅಲ್ಲಿ ಸರ್. ಆ ಶಾಲೆಲಿ ಏನಾಗದೆ ಅಂದ್ರೆ 200-250 ಜನ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಹೌದು. ಈಗೇನಾಗದೆ ಅಂದ್ರೆ ವ್ಯವಸ್ಥೆ ಚೆನ್ನಾಗಿಲ್ಲ ಅನ್ಬಿಟ್ಟು ಈಗ ಕಮ್ಮಿ ಹಾಕೋರೆ. ನಿಮ್ ಇದಕ್ಕೆ ರಿಪೋರ್ಟ್ ಎಲ್ಲ ಕೊಟ್ಟವ್ರಲ್ಲ ಸರ್, ಅಲ್ಲಿ ಇದು ಅಟೆಂಡೆನ್ಸ್ ಅವೆಲ್ಲಾನು ಕೊಟ್ರು ಸರ್. ಆಮೇಲೆ ನಿಮ್ಮಿಂದಾರು ಒಂದ್ ಒಳ್ಳೇದಾಗಲಿ ಸರ್, ಇದನ್ನ ಪ್ರಚಾರ ಮಾಡಿ ತಲುಪ್ಲಿ ಇದು. ಹೌದು ಹೌದು ಹೌದು. ಸಿದ್ದೇಶ್ವರೇ, ಈಗ ಹಿಂದೆ ನೀವೆಲ್ಲ ನೋಡಿ ಸರ್, ಗುರುಕುಲ ಅಂತಿದ್ವು ಅವಾಗ, ಮರದ ಕೆಳಗಡೆ ಗಿಡದ ಕೆಳಗಡೆ ಪಾಠ ಮಾಡ್ತಿದ್ರಂತೆ ಅಲ್ವಾ ಸರ್? ಇಷ್ಟು ದೊಡ್ಡದಾಗಿ ಭಾಷಣ ಬೀಗುತ್ತಾರೆ, ಕನ್ನಡ ಉಳಿಸ್ಬೇಕು, ಕನ್ನಡ ಶಾಲೆಗಳು ಉಳಿಸ್ಬೇಕು ಅಂತಾರೆ, ಕೇವಲ ಪ್ರಚಾರಕ್ಕಷ್ಟೇ ಎಲ್ರು ಅವರೆಲ್ಲ. ಹೌದು ಹೌದು ಸರ್, ಹೌದು ಸರ್. ಇವತ್ತು ಹೆಣ್ಮಕ್ಳು ಬಂದು ಆ ಮರದಂಡಿಲಿ ಕೂತ್ಕೊಂಡು, ಆಮೇಲೆ ರೊಟೇಷನ್ ಸಿಸ್ಟಮ್ ನೀವು ನೋಡಿಲ್ಲ, ಈಗ ಮಳೆ ಆಯ್ತಾ ಇದೆ, ಸ್ವಾನೆ ಬತ್ತೆ ಇರೋದ್ರಿಂದ ಸರ್ ರೊಟೇಷನ್ ಸಿಸ್ಟಮ್ ಓಡೋದಲ್ಲಿ ಕುತ್ಕೊಳ್ತಾರೆ. ಆಮೇಲೆ ನಿಂದೋ ದೇಟ್ಗೆ ಬಂದು ಕುಂತ್ಕೊಳ್ತಾರೆ. ಯಾರೋ ಬಾನುಗಳಲ್ಲಿ ಅಡಿಕೆ ಹಾಕೊಳಕೊಂದು ಸ್ಟಾಪ್ ಕೊಟ್ಟವ್ರೆ ಗೋಣಿಚೀಲದ್ದು, ಅದ್ರ ಮೇಲೆ ಕುಂತ್ಕೊಂಡು ಮಾಡ್ತಾರೆ. ಆಮೇಲೆ ಮಕ್ಳು ಬಹಳ ಕಷ್ಟ ಆಯ್ತಾ ಇದೆ. ಕೆಲವು ಮಕ್ಳು ಮಾತ್ರ ಸ್ಕೂಲ್ನೇ ಬಿಟ್ಬಿಟ್ಟವೆ ಸರ್. ಇಂಗ್ಲಿಷ್ ಸರ್, ನಮ್ದು ಕನ್ನಡ ಮಾಧ್ಯಮ ಅದ್ರಲ್ಲಿ ಇಂಗ್ಲಿಷ್ ಮಾಧ್ಯಮ ಅಲ್ಲಿ ಫಸ್ಟ್ ನಮ್ಗೆ ಕೊಠಡಿಯೇ ಇಲ್ಲ ಅಂದ್ರೆ ಏನ್ ಸರ್ ಅದು? ಇದು ಕರೆಕ್ಟ್. ಈಗ ಎರಡು ಬಿಲ್ಡಿಂಗ್ ಆಗ್ಬೇಕು ಸರ್ ಇಲ್ಲಿಗ. ಏನ್ ಸರ್? ಎರಡು ಕೊಠಡಿ, ಎರಡು ರೂಮ್ ಆಗ್ಬೇಕಾ ಈಗ ಅರ್ಜೆಂಟ್ ಅಲ್ಲಿ? ಅರ್ಜೆಂಟ್ ಅಲ್ಲಿ ಎರಡು ಕೊಠಡಿ ಆಗ್ಬೇಕು, ಅವ್ರ ಇದ್ರೆ 4 ಆಗ್ಬೇಕಾಗಿತ್ತು. ಆಮೇಲೆ ಬಾತ್ರೂಮು ಸಹ ಇಲ್ಲ ಸರ್. ಓಹೋ ಹೋ, ಬಾತ್ರೂಮ್ ಇಲ್ಲ. ಯಾವ ಕಾಲದಲ್ಲಿ ಇದ್ದವು ನಾವ್, ಯಾವ ಇದ್ರಲ್ಲಿ ಇದ್ದವು ಸರ್? ಅಲ್ಲ, ಬಹಳ 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 ಬೇಜಾರಾಗತ್ತೆ ಸರ್. ಈಗ ಖಾಸಗಿ ಶಾಲೆಗಳಿಗೆ ಹೋಗೋರು ನೋಡ್ತಾ ಇರ್ತೀವಿ, ಪಾಪ ಆ ಮಕ್ಕಳು ನೋಡಿ ಈ ಮಕ್ಕಳು ನೋಡಿದ್ರೆ ನಮಗೆ ಅಯ್ಯೋ ಅನಿಸ್ತಾ ಇದೆ. ನಮ್ಮ ರಾಜಕಾರಣಿಗಳಿಗೆ ಹೆಂಗೆ ಉಗಿಬೇಕಂತ ಗೊತ್ತಾಗ್ತಿಲ್ಲ ನಮಗೆ ಸರ್. ನೀವೇ ಉಗಿಬೇಕು ಅದ ನಮ್ಮ, ನಾವು ಏನ್ ಮಾಡೋಕ್ಕಾಗ್ತದೆ? ನಾವು ಕಟ್ಟ ಕಡೆಯಲ್ಲಿ, ನಾವು ರೈತಾಪಿ ಜನ, ಏನ್ ಮಾಡೋಕ್ಕೂ ಆಯ್ತಲ್ಲ ಸರ್. ಕಟ್ಟ ಕಡೆಯಲ್ಲಿವಿ, ನಮ್ಮ ಮಕ್ಕಳು ಕಟ್ಟ ಕಡೆಯಲ್ಲವರಲ್ಲ ಅಂತ ದುಃಖ ಆಯ್ತದೆ. ನಮ್ಮ ಜೀವನ ಮುಗೀತು, ನಮ್ಮ ಮಕ್ಕಳಿಗೆಲ್ಲ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು ಆಗ್ತಿರೋ ಶ್ರಮ ಎಲ್ಲ ನಾವು ಕೂಲಿಗೇದಿ ನಾವು ಇಂಗ್ಲಿಷ್ ತಲೆಗೆ ಸೇರ್ಸಕ್ ಆಗಲ್ಲ. ನಮ್ ಕಲಿ ಇದನ್ನೇ ಇಂಪ್ರೂವ್ಮೆಂಟ್ ಮಾಡ್ತೀನಿ, ಸರ್ಕಾರ ಹೇಳ್ತದಲ್ಲ ಏನೋ ಇವತ್ತು ಮಾಡೋದೇನು ಅಂತ ನಾವು ಸೇರ್ಸ್ಕೊಂಡು ನಾವು ಬಂದ ನಾವು ಜೀವನ ಎಲ್ಲ ಹಿಂಗ ಆಯ್ತದೆ ಸರ್. ಮಕ್ಳ ಜೀವನ ಹಿಂಗ ಹಾಳು ಮಾಡ್ಕೊತಾ ಇದೀವಿ ನಾವು. ಪಾಠ ಪ್ರವಚನ ಎಷ್ಟೋ ಅಷ್ಟೋ ಏನಾರು ಒಂದ್ ಮಾಡದ ಸರ್, ವ್ಯವಸ್ಥೆನೆ ಚೆನ್ನಾಗಿಲ್ವಲ್ಲ ಸರ್. ಕರೆಕ್ಟ್ ಸರ್. ಈಗ MLA ರವಿಕುಮಾರ್ ಬರ್ತಾರಲ್ಲಿ? ಇಲ್ಲ ಇಲ್ಲ ಸರ್, ದತ್ತಂ ಪುಟ್ಟಣ್ಣ ಅವರು
ಅವರು ಬೇಕಾದ ಶ್ರಮ ಆಗ್ತಾವ್ರೆ ಸರ್. ಆಮೇಲೆ ಎರಡು ಈಗ ಆಲೆ ನಾಲ್ಕ ತಿಂಗಳಿಗೆ ಮೂರ್ ಸಲ ಕರೆಸಿದೀವಿ ಅಲ್ಗ ಬಂದಿ ಅವರು ಶ್ರಮ ಆಗ್ತಾವ್ರೆ. ಕಡೆಗೆ ಈಗ ನಾವು ಕಂಡೀಷನ್ ಹಾಕಬಿಟ್ಟಿದೀವಿ ನಮ್ಮ ಎಮ್ ಎಲ್ ಎ ಅವ್ರ ಜೊತೆ ನೀವೇ ಬಂದು ಕುಂತ್ಕೊಂಡ್ ಬಿಡ್ಬೇಕು. ಅಧಿಕಾರಿಗಳು ಏನಾದ್ರು ಕರೀತಾರೆ ಅವರು ಬೇಜವಾಬ್ದಾರಿ ತಾನೆ ಸರ್. ಅಧಿಕಾರಿಗಳು ಆಲೆ ಮೂರ್ ಸಲ ಕರೆಸವ್ರ ಅವರು ಕರೆಸಿ ಇಒ ಸಿ ಇವರು ಅವರೆಲ್ಲಾನು ಕರೆಸಿ. ಸಿದ್ದೇಶ್ ಅವ್ರೆ ಈಗ ನಾವು ಪ್ರಯತ್ನ ಪಡ್ತಾ ಇದೀವಿ, ಈಗ ನಾವು ಲೈವ್ ಅಲ್ಲಿ ಅವ್ರನ್ನ ಮಾತಾಡಿಸಿ ಒಂದ್ ಸಮಸ್ಯೆ ಬಗೆಹರಿಸೋಣ ಸರ್ ಎಲ್ಲ ಒಟ್ಟಾಗಿ. ಮಾಡಿ ಸರ್ ಒಳ್ಳೇದಲ್ಲಿ, ನಿಮ್ಮಿಂದಾರು ಒಳ್ಳೇದಲ್ಲಿ, ನಮ್ ಶಿಕ್ಷಣ ಸಚಿವರು ಗಂಟೆ ತಲುಪ್ಲಿ ಸರ್. ನಮ್ಮ ಖಂಡಿತ ಪುಟ್ಟಣ್ಣಿಯವರು ಸರ್ ಬಹಳ ಪ್ರಯತ್ನ ಪಡ್ತಾರೆ, ಆದ್ರೂ ಆಯ್ತಲ್ಲ, ಆದ್ರೂ ಟೈಮ್ ತಗತಾರೆ ಅದನ್ನೈದು ದಿನ. ಅಧಿಕಾರಿಗಳು ಅದೇನ್ ಮಾಡ್ತಾರೋ ಮಾಡದೇ ಇಲ್ಲ ಸರ್. ಎಸ್ ಸಿದ್ದೇಶ್ ಅವರೇ ಥ್ಯಾಂಕ್ ಯು ಮಾತಾಡಿದಕ್ಕೆ. ಮಂಡ್ಯದ ಮೇಲುಕೋಟೆಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹುಲಿಕೆರೆ ಗ್ರಾಮ ಇದು. 300 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಶಾಸಕರು ಏನಿದ್ದಾರೆ, ದರ್ಶನ್ ಪುಟ್ಟಣ್ಣಯ್ಯ ಅವರು, ಈಗ ಅವರು ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ? ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರಂತೆ, ಆದರೆ ಅಧಿಕಾರಿಗಳು ಮಾತು ಕೇಳ್ತಿಲ್ವಂತೆ. ಅಧಿಕಾರಿಗಳಿಗೆ ಏನಾದರೂ ನಿಮಗೆ ಕಿಂಚಿತ್ತು ಕಾಳಜಿ ಇದ್ದರೆ ಸರ್ಕಾರಿ ಮಕ್ಕಳ ಬಗ್ಗೆ, ಬಡವ್ರ ಮಕ್ಕಳ ಬಗ್ಗೆ, ಇಂಥ ಪರಿಸ್ಥಿತಿ ಈಗಿನ ಕಾಲದಲ್ಲಿದೆ ಅಂತಂದರೆ ನಂಬಕ್ಕಾಗುತ್ತಾ ಅಂತ ನೀವು ಅಂದ್ಕೊಳ್ಬೋದು. ನಂಬಲೇಬೇಕು, ಕಣ್ಮುಂದೆ ನೋಡ್ತಾ ಇದ್ದೀರಿ. ಅಯ್ಯೋ ಅನಿಸುತ್ತೆ, ಕರಳು ಚುರ್ರನ್ನುತ್ತೆ. ಖಾಸಗಿ ಶಾಲೆಯಲ್ಲಿ ಮಕ್ಕಳು ಹೇಗೆ ಓದ್ತಾ ಇರ್ತಾರೆ? ಎಲ್ಲ ಸೌಲಭ್ಯಗಳು, ಯಾಕಂದರೆ ಅವರು ದುಡ್ಡು ಅಣಿಸ್ತಾರೆ, ಇಲ್ಲೇನೂ ಇಲ್ಲ. ಅದಕ್ಕೆ ನಾನು ನೀವು ಕೊಡ್ತಾ ಇಲ್ಲ. ಒಂದು ಸರ್ಕಾರಿ ಶಾಲೆ ಉಳಿದ್ರೆ ನೂರಾರು ಸಾವಿರಾರು ಮಕ್ಕಳ ಭವಿಷ್ಯ ಅಲ್ಲಿ ಭದ್ರವಾಗಿರುತ್ತೆ. ನೀವೊಂದು ದೇವಸ್ಥಾನವನ್ನು ಕಟ್ಟೋದನ್ನು ವಿಳಂಬ ಮಾಡಿ, ಆದರೆ ಸರ್ಕಾರಿ ಶಾಲೆಯನ್ನು ಅಥವಾ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಬೇಡಿ. ಈ ಬಗ್ಗೆ ಮಾತನಾಡಲಿಕ್ಕೆ ಗ್ರಾಮ ಪಂಚಾಯತಿಯ ಸದಸ್ಯರಿದ್ದಾರೆ, ಮಧುಕುಮಾರ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ನೋಡ್ತಾ ಇದ್ದೀವಿ ಶಾಲೆಯ ಅವ್ಯವಸ್ಥೆ, ಆ ಮಕ್ಕಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅಯ್ಯೋ ಅಂತ ಅನಿಸ್ತಾ ಇದೆ. ಬಟ್ ಈಗ ಸರ್ ನಿಮ್ಮಿಂದ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಿರ್ತಾವು, ತಮ್ಮ ಗಮನಕ್ಕೆ ಬಂದ ಹಾಗೆ ಯಾವ ರೀತಿ ಪ್ರಯತ್ನಗಳಾಗ್ತಿದೆ ಸರ್ ಸರಿಪಡಿಸೋದು? ಸರ್, ಇದು ಒಂದು ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದೀವಿ. ಓಕೆ. ನಮ್ಮ ಈಗ ಎಮ್ ಎಲ್ ಎ ಆಗಿರುವಂತ ದರ್ಶನ್ ಪುಟ್ಟಣ್ಣಯ್ಯವರು ಕೂಡ ನಾವು ಪ್ರತಿಭಟನೆ ಮಾಡಿ ಸ್ಥಳಕ್ಕೆ ಬಿಒ ಡಿಡಿಪಿ ಬರಬೇಕು ಅಂತ ಕರ್ಸ್ಕೊಂಡು. ಓಕೆ. ನಾವು ಎಮ್ ಎಲ್ ಎರ್ ಹೇಳಿದ್ರು ಡಿಡಿಪಿ ಒಂಚೂರು ಕಿಮ್ಮತ್ ಕೊಡ್ತಾ ಇದ್ರು ಈಗ ಅಧಿಕಾರಿಗಳು. ದರ್ಶನ್ ಪುಟ್ಟಣ್ಣಯ್ಯವ್ರ ಹೆಚ್ಚು ಕಮ್ಮಿ ಹಲವಾರು 5 ಬಾರಿ ಮನವಿ ಮಾಡಿವಿ. ಅವರು ಹೇಳವ್ರೆ ಎಮ್ ಎಲ್ ಎರ್ ಹೇಳಿದ್ರು ಡಿಡಿಪಿ ಇದಕ್ಕೆ ಮಾನ್ಯತೆ ಕೊಡ್ತಾರೆ. ಅಲ್ಲ ಸರ್, ಶಾಸಕರು ಮಾತ್ರ ಕಿಮ್ಮತ್ ಇಲ್ವಾ ಹಾಗಾದ್ರಲ್ಲಿ? ಶಾಸಕರು ಮಾತ್ರ ಕಿಮ್ಮತ್ ಕೊಡ್ತಾ ಇಲ್ಲ ಅಧಿಕಾರಿ. ಯಾಕಂದ್ರೆ ಒಂದು ವರ್ಷದಿಂದ ನಾವು ಪ್ರತಿಭಟನೆ ಮಾಡಿ ಸ್ಟ್ರೈಕ್ ಮಾಡಿ ಸ್ಥಳಕ್ಕೆ ಡಿಡಿಪಿ ಬರಬೇಕು ಅಂತ ಊರಿಗೂ ಕರೆಸಿ ಧರಣಿ ಮಾಡಿದ್ರು ಕೂಡ ನಮ್ಮೇನು ಬರೀ ನಾವೇನ್ ಕೇಳ್ಕತ್ತಲ್ಲ, ನಾವು ಸಾರ್ವಜನಿಕರು ಸಹಕಾರ ಐತೆ, ಅಧಿಕಾರಿಗಳು ಸಹಕಾರ ಇಲ್ಲ. ಈಗ ಅವ್ರ ಮಕ್ಕಳಾದ್ರೆ ಐಫೈ ಜೀವನ ಓದಿಸ್ತಾರೆ, ಕರೆಕ್ಟ್, ಸರ್ಕಾರಿ ಬಡ ಮಕ್ಕಳು ನೆಲದಲ್ಲಿ ಕುಣಿಸ್ ಪಾಠ ಕೇಳೋ ಮಟ್ಟ ಮಾಡ್ತಾವೆ. ಇದ ನಿಮ್ಮ ಮೂಲಕನಾದ್ರೂ ಒಂಚೂರ ನಮ್ಮ ಶಿಕ್ಷಣ ಸಚಿವರು ಮನವಿಗೆ ಬಂದು ನಾವೇನು ಬೇರೆ ಜನ ಕೇಳ್ಕತ್ತಲ್ಲ, ಎರಡೆರಡು ಕೊಠಡಿ ಕೇಳ್ಕತ್ತಾ ಇದೀವಿ ಅಷ್ಟೇ. ಹೌದು ಹೌದು, ಖಂಡಿತ ಸರ್, ಖಂಡಿತ ಲೈವ್ ಅಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್. ಈಗ ನಾನು ಅದೇ ಹೇಳ್ತಾ ಇದ್ದೆ ಸರ್, ಪದೇ ಪದೇ ಸರ್ಕಾರಿ ಶಾಲೆಗಳಂತ ಬಂದಾಗ ಅದೇ ಹೇಳೋದು, ಈ ರಾಜಕಾರಣಿಗಳ ಮಕ್ಕಳು ಅಥವಾ ನಮ್ಮ ಈ ದೊಡ್ಡ ದೊಡ್ಡ ಅಧಿಕಾರಿಗಳು ಡಿಡಿಪಿಐ ಬಿಒ ಅಂತ ಅಧಿಕಾರಿಗಳ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲ್ತ್ರೆ ಗೊತ್ತಿರುತ್ತೆ, ಅವ್ರಿಗೆ ಅನುಭವ ಆಗಿರುತ್ತೆ. ಹೌದೌದು. ಈಗ ಅದೇ ಈಗ ನಿನ್ನೆ ಬಿಒ ಮೇಡಮ್ ಅಂತ ಬಂದಿದ್ರು ಯಾರೋ ಭಾಗ್ಯಮ್ಮ ಲಕ್ಷ್ಮಿ ಅಂದ್ಬಿಟ್ಟು. ಓಕೆ. ಏನು ಅಂತಂದ್ರೆ ನಾವು ಕೇಳೋ ಪ್ರಶ್ನೆಗೆ ಉತ್ತರನೇ ಇಲ್ಲ. ಒಂದ್ ವರ್ಷದಿಂದ ಮನವಿ ಮಾಡ್ತಾ ಇವಿ ಅಂತಂದ್ರು ಕೂಡ ಬಂದ್ರು ನೋಡಿದ್ರು ನೋಡ್ಕೊಂಡು ಹೋದ್ರು ನಮ್ಮ ಮನವಿ ಮಾಡ್ತೀನಿ ಡಿಡಿಪಿ ಎಂಬಿಟ್ಟು ಹೊಂಟೋದ್ರು. ಇದು ಒಂದು ವರ್ಷದಿಂದಾಗಡೆ ನಾವು 2 ಬಾರಿ ಮನವಿ ಮಾಡಿ ಡಿಡಿಪಿನು ಗ್ರಾಮಕ್ಕೂ ಕರ್ಸ್ಕೊಂಡಿವಿ ಶಾಲೆಗೆ. ಈ ಅವ್ರಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಏನ್ ನಾವು ಕೇಳ್ತಾ ಇರುವಂತ ಕೂಗು ಅವ್ರು ಕೇಳಿಸ್ತಲ್ಲ. ಅಲ್ಲ ಸರ್, ನಾವೀಗ ಲೈವ್ ಅಲ್ಲಿ ಮಾಡಿದ್ವಿ, ನಿಮ್ ಜೊತೆ ಮಾತಾಡ್ತಾ ಲೈವ್ ಅಲ್ಲಿ ಮಾಡಿದ್ವಿ, ಬಿಒ ಸೌಭಾಗ್ಯ ಮೇಡಮ್ಗೆ ಫೋನೇ ತೆಗಿತಾ ಇಲ್ಲ ಸರ್. ಈಗ ಅವ್ರಿಗಿತ್ತನೂ ಸರ್, ಈಗ ನಿಮ್ ಕಡೆಯಿಂದ ಡಿಡಿಪಿಗೆ ಮಾಡ್ಬಿಟ್ರೆ ಖಂಡಿತ ಅಲ್ಲ ಆಗ್ತಿದೆ, ಅದು ಅದ್ರ ಟ್ರೈ ಮಾಡ್ತಾ ಇದೀವಿ ಸರ್. ಈಗ ಯಾಕೆಂದ್ರೆ ಎಂ ಎಲ್ ಎ ಅವರು ಹೇಳಿದ್ರು, ಎಂ ಎಲ್ ಎ ಅವ್ರು ಹೇಳಿ 5 ದಪ್ಪ ಹೇಳವ್ರೆ ಮಾಡ್ಕೊಡಿ ಮಾಡ್ಕೊಡಿ ಅಂತ. ಒಂದ್ ವರ್ಷ ಟೈಮಿಂದ ಎಂ ಎಲ್ ಎ ಅವ್ರು ಮಾತು ಅವ್ರು ಕಿಮ್ಮತ್ ಕೊಡ್ತಾ ಇಲ್ಲ ಅಂದ್ರೆ ಇವ್ರ ಎಂತ ಅಧಿಕಾರಿ ಅಂತ ನನ್ನ ನಿಮ್ಮ ಲೆಕ್ಕಾಚಾರ ನೀವ್ ಹೇಳಿ. ಕರೆಕ್ಟ್ 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 ಅಂದ್ರೆ ದಪ್ಪ ದಪ್ಪ ಸರ್, ದಪ್ಪ ದಪ್ಪ ಚರ್ಮದ ಅಧಿಕಾರಿ ಅಂತ ಹೇಳ್ತೀವಿ ನಾವು ಅದಕ್ಕೆ. ಹೌದೌದು, ಭ್ರಷ್ಟ ಅಧಿಕಾರಿ ಅಂತ ಹೇಳ್ಬೋದು ಸರ್. ಈಗ ಇವ್ರಿಗೆ ಎಮ್ ಎಲ್ ಎ ಹೇಳಿದ್ರು ಕೇಳ್ತಾ ಇಲ್ಲ ಅಂದ್ರೆ ಇವ್ರು ಯಾವ ರೀತಿ ಅಧಿಕಾರಿಗಳು, ಡಿಡಿಪಿ ಯಾವ ರೀತಿ ಅಧಿಕಾರಿ ಸರ್? ಇದೇ ಪರಿಸ್ಥಿತಿ ಸರ್, ಇದೇ ಪರಿಸ್ಥಿತಿ ಅವ್ರ ಮಕ್ಕಳು ಬಂದ್ರೆ ಸುಮ್ಮನಿರ್ತಿದ್ರು ಅವರು? ಇದ್ರ ಬಗ್ಗೆ ಮಾತನಾಡಿ ಸರ್, ನಾವೇ ಡೈರೆಕ್ಟ್ ಆಗಿ ಕೇಳಿ ಸರ್, ನಿಮ್ಮಂತ ಈಗ ನಿಮ್ಮ ಮಕ್ಳು ಈ ರೀತಿ ಕುಂತ್ಕೊಂಡು ಪಾಠ ಕೇಳಕ್ ನಿಮ್ಗೆ ಇಷ್ಟ ಇದ್ದ, ನೀವು ಯಾವ ರೀತಿ ಕೇಳ್ತಾ ಇದ್ರೆ ನಿಮ್ಮ ಲೈಫ್ ಐ ಜೀವನ ನೀವು ಮಾಡಿದ ಇರುವಂತದ್ದು, ಬಡ ಮಕ್ಕಳ ಜೊತೆ ಚೆಲಟ್ ಆಡ್ಬೇಡಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಂತ ಸರ್ಕಾರ ಹೇಳ್ತಾ ಇದೆ, ಇಂತ ಅಧಿಕಾರಿಗಳಿಂದ ಈ ರೀತಿ ಆಗ್ತಾ ಇದೆ ಸರ್. ಈಗ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ, ಹಿಂದೇಟ್ ಹಾಕ್ತಾ ಇದ್ದಾರೆ, ಪೋಷಕರು ಕಳಿಸ್ತಾ ಇಲ್ಲ, ಯಾಕೆ ಕಳಿಸ್ತಾ ಇಲ್ಲ ಅನ್ನೋದಕ್ಕೆ ಸರ್ ಇಂಥ ಇಂಥ ಘಟನೆಗಳೇ ಸಾಕ್ಷಿ ಸರ್.
ಸರ್ 250 350 ಮಕ್ಕಳು ಪ್ರತಿ ವರ್ಷ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಸಾರ್ವಜನಿಕರು ಪ್ರೋತ್ಸಾಹ ಕೊಡ್ತಾರೆ ಎಲ್ಲಾ ಸರ್ಕಾರಿ ಶಾಲೆನ ಉಳಿಸಬೇಕು ಬೆಳೆಸಬೇಕು ಅಂತ ನಮ್ಮೂರು ಶಾಲೆ ಅಂತ ನಮಗೆ ಗೌರವ ಇದೆ ಇಂತ ಅಧಿಕಾರಿಗಳಿಗೆ 350 ಮಕ್ಕಳು ಹೆಚ್ಚಾಗೈತೆ ಸರ್ ನಮ್ಮ ಶಾಲೆಯಲ್ಲಿ ಸರಿಗ ನೋಡಿ ನೀವು ಹೇಳಿದ ಅಲ್ಲ ನಮ್ಮತ್ರ ಎಲ್ಲ ನಂಬರ್ ಇತ್ತು ಸರ್ ನಾವು ಈಗ ನಿಮಗೆ ಫೋನ್ ನಿಮ್ಮ ಜೊತೆ ಮಾತಾಡ್ತಾ ಡಿಡಿ ಪೇ ಶಿವಶಂಕರ್ ಅವರು ಪರಿಚಯ ಮಾಡಿದ್ವಿ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಸರ್ ಅವರು ಅದೇ ಈ ರೀತಿ ಇಂತ ಅಧಿಕಾರಿಗಳಿಗೆ ಯಾವ ರೀತಿ ಕ್ರಮ ತಗೋಬತ್ತಾರೆ ಈಗ ಅಲ್ಲ ಇವರೆಲ್ಲ ಯಾಕೆ ಸರ್ ಸರ್ಕಾರಿ ಕೆಲಸಕ್ಕೆ ಯಾಕೆ ಬರ್ತಾರೆ ಸರ್ ಇಲ್ಲ ಈಗ ಸಂಬಳ ತಗತ ನೋಡಿ ಒಂದು ಫೋನ್ ಮಾಡಿ ರೆಸ್ಪಾನ್ಸ್ ಮಾಡುವಂತ ಕೆಪಾಸಿಟಿ ಇಲ್ಲ ಉತ್ತರ ಕೊಡಕೈತಲ್ಲ ಅವರ ಕೈಯಲ್ಲಿ ಹೌದು 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 ಸರ್ ಈಗ ನಾವು ನೀವು ಸೇರಿ ಸರ್ ಸರ್ ನಾವು ನೀವು ಸೇರಿ ಈಗ ಅಲ್ಲಿ ಏನು ಸರ್ ತುರ್ತು ಕೊಠಡಿಗಳು ಬೇಕು ಶೌಚಾಲಯ ಬೇಕು ಸರ್ ನಾವು ಪ್ರಯತ್ನ ಮಾಡೋಣ ಸರ್ ಈಗ ನಿಮ್ಮಿಂದ ಸರ್ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಗಳೆ ತಕೊಂಡಿ ನಿಮ್ಮಿಂದ ನಮ್ಮ ಗ್ರಾಮಕ್ಕೆ ಒಂದು ಮಕ್ಕಳಿಗೆ ಬಡವ ಮಕ್ಕಳಿಗೆ ಒಂದು ಒಳ್ಳೆಯದಾಗಲಿ ಸರ್ ನಿಮ್ಮ ಮುಖಾಂತರ ನಾವು ಒಂಚೂರು ಮಾಡಿಸ್ಕೊಳ್ಳೋಣ ಸರ್ ಖಂಡಿತ ನಾವು ಶಿಕ್ಷಣ ಸಚಿವರ ಗಮನಕ್ಕೂ ಕೂಡ ತರ್ತೀವಿ ಸರ್ ಈಗ ಬಟ್ ಸರ್ ನನಗೆ ನನಗೆ ಈಗ ಪ್ರಶ್ನೆ ಇರೋದು ಪಾಪ ಅಲ್ಲಿ ಹೆಣ್ಮಕ್ಕಳಿದ್ದಾರೆ ಸರ್ ಹೆಣ್ಮಕ್ಕಳಿದ್ದಾರೆ ಒಂದರಿಂದ ಏಳನೇ ತರಗತಿ ಅವರಿಗೆಲ್ಲ ಯಾವ ರೀತಿ ತೊಂದರೆ ಆಗ್ತಿರ್ಬೋದು ಸರ್ ಈಗ ಶೌಚಾಲಯ ಇವೆಲ್ಲ ನೋಡ್ತಾ ಇದ್ರೆ ಸರ್ ಈಗ ಬೇಸಿಗೆ ಕಾಲದಲ್ಲಿ ಬಿಸಿಲು ಕೇಳಬೇಕು ಮರದಡಿಲಿ ಆ ಕಡೆ ಈ ಕಡೆ ಚೇಂಜ್ ಮಾಡಬೇಕು ಮಳೆಗಾಲದಲ್ಲಿ ತ್ಯಾವ ಮಟ್ಟಿ ಕುಂತಬೇಕು ಆಮೇಲೆ ಈಗ ಶಿಕ್ಷಣದ ಮಕ್ಕಳು ನೋಡ್ಬೋದು ದೊಡ್ಡ ದೊಡ್ಡ ಹೆಣ್ಮಕ್ಳು ಅವ್ರು ಮೆಚರ್ಡ್ ಆಗಿರುವಂತ ಹೆಣ್ಮಕ್ಳು ಕುಂತವ್ರೆ ಇದು ಅವ್ರ ಗಮನಕ್ಕೆ ಬರಲ್ವ ಸರ್ ಇದು ಈಗ ನೀವೇ ನೋಡಿದ್ರೆ ಮೀಡಿಯಾ ಮಾಡ್ಕೋ ಹೋಗಿದ್ರೆ ವಿಡಿಯೋ ಎಲ್ಲ ನೋಡವ್ರೆ ಇಷ್ಟೆಲ್ಲ ನೋಡ್ತಾ ಇದ್ರೆ ಅವ್ರಿಗೆ ಇನ್ನೂ ಒಂಚೂರು ಜವಾಬ್ದಾರಿ ಎನ್ನುವಂಥದ್ದು ಬದಲ್ವ ಅಧಿಕಾರಿಗೆ ಇದ್ರ ನಿಮ್ಮ ಮುಖಾಂತರ ಸರ್ ಒಂಚೂರು ಶಿಕ್ಷಣ ಸಚಿವರಿಗೂ ಮನವರಿಕೆ ಆಗ್ಬೇಕು ದಯಮಾಡಿ ನಿಮ್ಮಿಂದ ಏನಾದ್ರು ಒಂಚೂರು ಶಾಲೆ ಒಂಚೂರು ಉಳಿಸು ಬೆಳೆಸು ಮಟ್ಟಕ್ಕಾರು ಬರಲಿ ಒಂಚೂರು ಮನೋಭಾವನೆ ಅಂತ ಒಂದು ಸರ್ ಖಂಡಿತ ಖಂಡಿತ ಸರ್ ಆಗುತ್ತೆ ಬಟ್ ಇನ್ನೊಂದು ಸರ್ ಹಾಗೆ ಹಾಗೆ ಇರಿ ಸರ್ ಬಿಇಒ ಇದ್ದಾರೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸೌಭಾಗ್ಯ ಅವರು ಮೇಡಮ್ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಈಗ ಹುಲಿಕೆರೆ ಪ್ರಾಥಮಿಕ ಶಾಲೆ ನೋಡ್ತಾ ಇದ್ದೀವಿ ಅದು ಹಾಳು ಕುಂಪೆ ಆಗ್ತಾ ಇದೆ ಅಲ್ಲ ಮೇಡಮ್ ಹಾಳು ಕುಂಪೆ ಆಗ್ತಾ ಇದೆ ತಮ್ಮ ಗಮನಕ್ಕೆ ಬಂದರೂ ಕೂಡ ಯಾಕೆ ಮೇಡಮ್ ಇಷ್ಟು ಬೇಜವಾಬ್ದಾರಿ ತಮ್ಮ ಮಕ್ಕಳಿಗೆ ಇಂಥ ಪರಿಸ್ಥಿತಿ ಬಂದರೆ ತಾವು ಸುಮ್ಮನೆ ಇರ್ತಿದ್ರ ಅನ್ನೋದು ನಮ್ಮ ಪ್ರಶ್ನೆ ಜೊತೆಗೆ ಅಲ್ಲಿ ಸಾರ್ವಜನಿಕರ ಪ್ರಶ್ನೆ ಮೇಡಮ್ ಇದು ಸರಿ ಸರ್ ನಮಸ್ಕಾರ ಹೇಳ್ತೀನಿ ಸರ್ ಸರ್ ಅಲ್ಲಿ 166 ಮಕ್ಕಳಿದ್ದಾರೆ ಸರ್ ಓಕೆ 8 ರೂಮ್ಗಳಿದ್ದಾವೆ ಅದರಲ್ಲಿ 53 ಮಕ್ಕಳು ಮಕ್ಕಳ ಮನೆಯಲ್ಲಿದ್ದಾರೆ ಸರ್ ಅಲ್ಲಿ ನಮ್ಮಲ್ಲಿ ನಮ್ಮ ಇದರಲ್ಲಿ ನಲಿಕಲಿಯಲ್ಲಿ 3 ತರಗತಿಗಳನ್ನ ಒಟ್ಟಿಗೆ ಮಾಡಬಹುದು ಸ್ಟ್ರೆಂತ್ ಇರೋದ್ರಿಂದ ಅವರು ಬೀದಿಲ್ ಕುತ್ಕೊಂಡು ಪಾಠ ಕೇಳ್ತಿದಾರಲ್ಲ ಮೇಡಮ್ ಅಂತ ಪರಿಸ್ಥಿತಿ ಯಾಕೆ ಬಂತು ಇಲ್ಲ ಮೇಡಮ್ ಅಲ್ಲಿ ಸರ್ ಅವ್ರು ನನಗೆ ಇದನ್ನೇ ವಿಸಿಟ್ ಮಾಡಿದೀನಿ ಸರ್ ಅರೇಂಜ್ ಮಾಡಿ ಬಂದಿದ್ದೀನಿ ಸರ್ ನಾನು ಅಲ್ಲ ಅರೇಂಜ್ ಮಾಡೋದಲ್ಲ ಮೇಡಮ್ ಹೊಸ ಕಟ್ಟಡಕ್ಕೆ ನೀವು ಶಿಕ್ಷಣ ಸಚಿವರು ಗಮನಕ್ಕೆ ತನ್ನಿ ಇಲ್ಲಾಂದ್ರೆ ನಾವು ಇಲ್ಲಿ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಇಲ್ಲ ಸರ್ ನಾನು ನಮ್ಮ ಮೇಲಧಿಕಾರಿಗಳಿಗೂ ನನ್ನ ಗಮನಕ್ಕೆ ತಂದಿದ್ದೀನಿ ನಿನ್ನೆ ನನ್ನ ಮನೆಯ MLA ಸಾಹೇಬರಿಗೂ ಗಮನಕ್ಕೆ ತಂದಿದ್ದೀನಿ ಸರ್ ನಾನು ನಿನ್ನೆ ಗ್ರಾಮ ಪಂಚಾಯತಿಯವ್ರನ್ನೆಲ್ಲ ಕರೆಸಿ ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡ್ತಿ ಅಂತಲೂ ಹೇಳಿದ್ದೀನಿ ಸರ್ ಇನ್ನೆರಡು ಶೌಚಾಲಯಗಳು TP ಆಗ್ಬೇಕಾಗಿದೆ ಸರ್ ತಳಪಾಯ ಆಗಿದೆ ಅದನ್ನ ನಾನು TPEO ಮೇಡಮ್ ಹತ್ರ ಮಾತಾಡಿದ್ದೀನಿ ಸರ್ ನಿನ್ನೆ ಅಲ್ಲೇ ಇದ್ದೆ ನಾನು ಬೆಳಿಗ್ಗೆ ಹೋದಳು ಸಂಜೆವರೆಗೂ ಅಲ್ಲೇ ಇದ್ದೆ ಶೌಚಾಲಯ 4 ಶೌಚಾಲಯ ಬಳಕೆಗಿದೆ ಸರ್ ಇನ್ನೆರಡು ಶೌಚಾಲಯ ಬೇಕಿತ್ತು ಅದ್ ಕಟ್ತಾ ಇತ್ತು ಅದನ್ನ ನಾನು ಕಂಪ್ಲೀಟ್ ಮಾಡ್ಕೊಡಿ ನಮ್ಗೆ ಮಕ್ಳಿಗೆ ಬಳಕೆಗೆ ಅಂತೇಳಿ ನಾನು ಇಒ ಮೇಡಮ್ ಅವ್ರ ಹತ್ರ ಕೂಡ ಮಾತಾಡಿದೀನಿ ನಮ್ GDP ಅವ್ರ ಹತ್ರ ಮಾತಾಡಿದೀನಿ ಸರ್ ಅಲ್ಲ ಮೇಡಮ್ ಈಗ DDP ಅವರು ನಮ್ಗೆ ಫೋನ್ ಸಂಪರ್ಕ ಸಿಗ್ತಾ ಇಲ್ಲ ಈಗ ಅಲ್ಲಿನ ಗ್ರಾಮ ಪಂಚಾಯತಿ ಮೆಂಬರ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ ಈಗ ಲೈನ್ ಅಲ್ಲಿದ್ದಾರೆ ಅಲ್ಲ ಸೌಭಾಗ್ಯ ಮೇಡಮ್ ಈಗ ಒಂದು ನಂದು ಸಹಜವಾದಂಥ ಪ್ರಶ್ನೆ ಈಗ ನಾನು ಸಾಮಾನ್ಯ ಪ್ರಜಾ ಕೇಳ್ತಾ ಇದ್ದೀನಿ ಅಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ರೆ ಈಗ ನಿಮಗೆ ಆ ಪರಿಸ್ಥಿತಿ ನೋಡಿ ಸಂಕಟ ಆಗುತ್ತಾ ಇಲ್ವಾ ಮೇಡಮ್ ಬೀದಿಲ್ ಚಳಿಲ್ ಮಳಿಲ್ ಪಾಠ ಮಧು ಕುಮಾರ್ ಅವರೇ ಈಗ ಸೌಭಾಗ್ಯ ಮೇಡಮ್ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಸರಿ ಸರಿ ಸರ್ ನಿನ್ನೆ ಬಂದಿದ್ರು ನಾವ್ ಹೇಳ್ತಾ ಇರೋದು 1 ವರ್ಷ ಆಗುತ್ತೆ MLA ಹೇಳವ್ರೆ ಅವರೇ ಬಂದಿದ್ರು ಪಾಲ್ಟಿಗೆ ನಾವು ಧರಣಿ ಮಾಡಿ ಚಳುವಳಿ ಮಾಡಿ ಮೇಡಮ್ ನವರು ಬಂದಿದ್ರು 1 ವರ್ಷ ಆಯ್ತು ಮನವಿ ಮಾಡಿ ಓಕೆ ಇದೇ DDP ಬರೀ ಮೌಖಿಕ ಬರೀ ಮಾತಲ್ ಮಾತ್ರ ಭರವಸೆ ಕೊಟ್ಬಿಟ್ಟು ಅದ್ರ ಹೊತ್ತು ಕಾರ್ಯಗತ ತರಲ್ಲ 1 ವರ್ಷದಿಂದ ಮಾಡ್ಬೇಕಾರೆ ಎರಡು ಕೊಠಡಿನ MLA ಹೇಳವ್ರೆ MLA ಹೇಳಿ ಅಂದ್ರೆ ಬೇಡ ಓಕೆ MLA ಹೇಳ್ತಾವ್ರೆ ಮಾಡ್ಕೊಡಿ ಅಂತ MLA ಸಹ ಧರಣಿ ಅವ್ರಿಗೂ ಸಹಕಾರ ಕೊಟ್ಟಿದ್ರು ನಮ್ಗೆ DDP ಈಗ ಮೇಡಮ್ ಅವ್ರು ಬಂದ್ರು ನೆನೆ ಬಂದ್ರು ಸ್ಪಾಟ್ ನೋಡ್ಕೋದ್ರು ಮಾಹಿತಿ ಅವ್ರು DDP ಆಗ್ತಾರೆ DDP ಫೋನ್ ಎತ್ತುಕೇನ್ ಸರ್ ಅವ್ರಿಗೆ ಮಾಹಿತಿ ಕೊಡ್ಬೇಕು ತಾನೆ 1 ವರ್ಷ ಆಗೈತೆ ನಾವು ಮನವಿ ಮಾಡಿ ಮೇಡಮ್ರೆ ಹೌದು ಸರ್ ಅದು ನಾನು ನಾನು ಬರಕ್ ಮುಂಚೆನೆ ಅಲ್ಲಿ ನಾನು ಅವಾಗಿಂದ ಬಂದಿದ್ದೆ ಗಲಾಟೆ ಆಗಿತ್ತು ಸರ್ ಮಧು ಕುಮಾರ್ ಇದ್ರು ನಿನ್ನೆ ನಾನು ಗ್ರಾಮ ಪಂಚಾಯತಿ ಸದಸ್ಯರು ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದ್ರೆಲ್ಲ ಕೂತ್ಕೊಂಡು ಹೌದು ಮೇಡಮ್ ನೀವು ಸ್ಪಂದನೆ ಕೊಟ್ರಿ ನಿನ್ನೆ ಬಂದ್ರಿ ಮಾಡಿದ್ರಿ ಸ್ಪಾಟ್ ಮಾಡಿದ್ರು ಮಾಡಿದ್ರಿ ಓಕೆ ನಿಮ್ ಕಡೆಯಿಂದ ನಾನು ಒಂದು ಒಳ್ಳೇದಾಗ್ಲಿ ನಿಮ್ಮ ಮೇಲ್ಪಟ್ಟ ಅಧಿಕಾರಿಗಳಿ ಫೋನ್ ನಾನು MLA ಸಾಹೇಬ್ರ ಹತ್ರ ಮಾತಾಡಿದೀನಿ ಸರ್ ನಮ್ DDP ಹತ್ರ ಮಾತಾಡಿದೀನಿ ಅವ್ನ MLA ಮೀಟ್ ಮಾಡಿ ಕೂಡ ಮಾತಾಡಿದೀನಿ
ಮಧುಕುಮಾರ್ ಹೇಳ್ತಾ ಇದಾರೆ, ನೀವು ಸ್ಪಂದನೆ ಮಾಡ್ತಾ ಇದೀರಿ, ಬಟ್ ಡಿಡಿಪಿ ಅವ್ರಿಗೆ ಹೇಳಿ ಮೇಡಮ್, ಗಮನಕ್ಕೆ ತನ್ನಿ, ಸಮಸ್ಯೆ ಗಂಭೀರವಾಗಿದೆ. ಇಲ್ಲದೆ ಇದ್ರೆ ಮೇಡಮ್ ಮಕ್ಕಳು ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕುವಂತ ಸಮಯ ಬರುತ್ತೆ ಮೇಡಮ್. ಇಲ್ಲ ಸರ್, ನಾನು ಮಾತಾಡ್ತೀನಿ ಸರ್, ದಯವಿಟ್ಟು ಮಾತಾಡ್ತೀನಿ ಸರ್. ಅಲ್ಲ, ಸಾಧ್ಯ ಆದ್ರೆ ನೀವು ಅಲ್ಲ, ಈಗ ವರದಿಯನ್ನು ತೆಗೆದುಕೊಂಡು ಹೋಗಿದ್ರಿ, ಸ್ಪಾಟ್ ವಿಸಿಟ್ ಮಾಡಿದೀರಿ, ಅದನ್ನ ನೀವು ಮೇಲಧಿಕಾರಿಗಳು ರೆಡಿ ಮಾಡಿಸ್ತಾ ಇದ್ದೀನಿ ಸರ್. ಅದನ್ನೇ ನಿನ್ನೆ ನಾನು ಸ್ಕೂಲಿಂದ ಬಂದಿದ್ದು ಲೇಟ್ ಆಯ್ತು, ಮತ್ತೆ ಇನ್ನೊಂದು ಬಿಲ್ಡಿಂಗ್ ಬೇಕು ಅಂತ ಆಲ್ರೆಡಿ ನಿನ್ನೆ ನಾನು 7 ಗಂಟೆಯಲ್ಲಿ ಕುತ್ಕೊಂಡು ಅದಕ್ಕೆ ಸೈನು ಹಾಕಿದ್ರೆ ಸರಿ ಕಳ್ಸಿಕೊಡ್ತೀನಿ. ಆಮೇಲೆ ನಾನು ಈ ಸಂಪೂರ್ಣ ವರದಿಯನ್ನ ನಮ್ಮ ಮನೆ ಡಿ ಡಿ ಪಿ ಅವರಿಗೆ ನಾನು ವರದಿ ಕೊಡ್ತೀನಿ ಸರ್. ಓಕೆ, ಮಧುಕುಮಾರ್ ಅವರೇ. ಓಕೆ, ಈಗ ಮೇಡಮ್ ಅವ್ರು ಹೇಳಿದ್ದಾರೆ ಗಮನಕ್ಕೆ ತರ್ತೀವಿ ಅಂತ, ನಾವು ಕೂಡ ಇದ್ದೀವಿ. ಈಗ ಸರ್, ಈಗ ಅವರು ಮಾತು ಕೊಟ್ಟಂಗೆ ಸೌಭಾಗ್ಯ ಮೇಡಮ್ ಏನಾದ್ರು ಕೆಲಸ ಮಾಡಿಸಿದ್ರೆ ಮತ್ತೊಂದು ಸಾರಿ ಲೈವ್ ಅಲ್ಲಿ ತಗೋತೀನಿ ಸರ್. ಅವ್ರಿಗೆ ಥ್ಯಾಂಕ್ಸ್ ಹೇಳ ನಾವೆಲ್ಲ ಸೇರ್ಕೊಂಡು. ಓಕೆ ಓಕೆ ಸರ್, ಮೇಡಮ್ ಅವರು ಸ್ಪಂದನೆ ಮಾಡವ್ರೆ, ಅವ್ರು ಒಳ್ಳೇದಾಗ್ಲಿ. ಏನಪ್ಪಾ ಅಂದ್ರೆ ಬಡವ್ರ ಮಕ್ಕಳಿಗೆ ಅವ್ರು ಸಮುದಾಯ ಒಗ್ಗೂಡಿಸ್ಕೊಂಡು ನಾವು ಕೆಲಸ ಮಾಡಬೇಕು, ನೀವೆಲ್ಲ ಸಹಕರಿಸಿ ಧನ್ಯವಾದಗಳು ನಿಮಗೆ. ಕರೆಕ್ಟ್ ಕರೆಕ್ಟ್, ಓಕೆ, ಥ್ಯಾಂಕ್ ಯು ಸೌಭಾಗ್ಯ ಮೇಡಮ್, ಥ್ಯಾಂಕ್ ಯು ಮಧುಕುಮಾರ್ ಅವರೇ. ಸೌಭಾಗ್ಯ ಮೇಡಮ್ ಹೇಳಿದ್ದಾರೆ, ಬಿ ಇ ಅವರು ನಮಗೆ ಡಿ ಡಿ ಪಿ ಐ ಬೇಕಾಗಿತ್ತು, ಆದರೆ ಅವರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ, ಅವರು ವ್ಯಾಪ್ತಿ ಒಳಗಡೆ ಇಲ್ಲ, ಇನ್ಮೇಲಾದರೂ ಅವರು ವ್ಯಾಪ್ತಿ ಪ್ರದೇಶದ ಒಳಗೆ ಬರಲಿ. ಬಡವರ ಮಕ್ಕಳು ಅವರ ಒಂದು ಮುಂದಿನ ಶೈಕ್ಷಣಿಕ ವ್ಯವಸ್ಥೆ ಇದೆಯಲ್ವಾ, ಅವ್ರ ಭವಿಷ್ಯ ಇದೆಯಲ್ವಾ, ಅದು ಕಾಪಾಡಬೇಕು. ಇಲ್ಲದಿದ್ದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಮಕ್ಕಳು ಉಗ್ರ ಹೋರಾಟ ಮಾಡಬೇಕಾಗತ್ತೆ. ನಾವು ಕರೆ ಕೊಡ್ತಾ ಇಲ್ಲ, ಅಂತಹ ಪರಿಸ್ಥಿತಿ ಬಂದರೂ ಬರ್ಬೋದು. ಆದಷ್ಟು ಬೇಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವ್ರು ಕೂಡ ನಾವು ಹೇಳ್ತಾ ಇದ್ದೀವಿ, ಅವರಿಗೆ ಈ ವಿಚಾರ ತಲುಪಿದರೆ ನೀವು ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಡಿ, ಒಂದು 2 ಕಟ್ಟಡಗಳು ತುರ್ತಾಗಿ ಅವರಿಗೆ ಆಗಬೇಕಾಗಿದೆ. ಇದೇ ಹೊತ್ತಿನ ಜನದನಿ ನೋಡ್ತಾ ಇರಿ, ಟಿ ವಿ 5 ವಾಸ್ತವದ ಪ್ರತಿರೂಪ.